ಇವರ ಪರಿಸ್ಥಿತಿ ನೋಡಿ ಅವನಿಗೆ ಹೆದರಿಕೆ ಆಯ್ತೇ. ಹಿಂದಿನಿಂದ ಬಂದೆ, ನೀನಿಂದ ಹೋದ, ಯಾರಿಗೂ ತೊಂದರೆ ಆಗ್ಲಿಲ್ಲ, ಹೆದರಿಕೆ ಅವ ಕೂಡ ಸೋತು ಓಡಿದ. ಆನಂತರ ಕೊನೆಗೆ ಇವ ಬಂದ ಅಮ್ಮ, ಅಲ್ಲಿ ಅಧ್ಯಕ್ಷ ಯಾರು, ಸೂರಪ್ಪ. ಸೂರಪ್ಪ ಸೂರಪ್ಪ ಬಂದನ ಬರುವ ರೀತಿಯನ್ನು ನೋಡ್ಬೇಕಿತ್ತಮ್ಮ. ವಜ್ರಾಯುಧವನ್ನು ಕೈಯಲ್ಲಿ ಹಿಡಿದುಕೊಂಡು ಐರಾವತವನ್ನು ಹೇಳಿಕೊಂಡು ಬಂದ. ಆ ರೀತಿಯಲ್ಲಿ ಬಂದ ಬಂದಮ್ಮ ನಿಮ್ಮ ಗಂಡನ ಮುಂದೆ ನಿಂತ, ನನ್ನವರ ಮುಂದೆ ನಿಂತ, ಅವನಿಗೂ ಕೋಪ ಬಂತು, ಇವರಿಗೂ ಕೋಪ ಬಂತು. ನಿಮ್ಮ ಗಂಡನ ಮುಂದೆ ಅವನ ಸಾಮರ್ಥ್ಯ ಸಾಕಾಗಿತ್ತಮ್ಮ, ಸಾಕಾಗುತ್ತೆ. ಭಯಂಕರ ಆಯ್ತು, ಜೋರ್ ಜೋರ್ ಆಯ್ತು, ಜೋರ್ ಜೋರಾಗಿ ಅವ ಕೂಡ ಸೋತು ಹೋಗಿದ. ಅವನ ಸೋತು ಅವ ಕೂಡ ಸೋತು ಅಲ್ಲಿಗೆ ಸ್ವರ್ಗದ ಪೀಠ ಇರುವುದು. ನಿಮ್ಮ ಗಂಡ ಚಟ್ಟದಲ್ಲಿ ಅಪರೂಪಕ್ಕೆ ಸಿಕ್ಕಿದ ಅಧಿಕಾರ ಅಲ್ವಾ, ಎಲ್ರಿಗೂ ಸಂತೋಷವೇ ಸಂತೋಷ. ಈ ಸಂತೋಷದ ಸಂದರ್ಭದಲ್ಲಿ ಏನು ಮಾಡುದಂತ ಯೋಚನೆ ಮಾಡುವುದು, ಎಲ್ರಿಗೂ ಚರ್ಚೆ ಮಾಡಿ ಹೇಳಿದ್ರು ಏನಾದ್ರೂ ಒಂದು ಸಾಂಕ್ರಾಮಿಕ ಕಾರ್ಯಕ್ರಮ ಮಾಡುವುದಂತ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವುದಂತ ತೀರ್ಮಾನ ಮಾಡಿದ್ರು. ಏನ್ ಮಾಡುದು ಏನ್ ಮಾಡುವುದಂತ ಯೋಚನೆ ಮಾಡುವಾಗ ಒಬ್ರು ಹೇಳಿದ್ರು ರಂಜನ್ ಮಾಡುದು ಒಳ್ಳೇದು ಅಂತ, ರಂಜನೆ ರಂಜನೆ ಮಾಡುದು ಒಳ್ಳೇದು ಅಂತ. ಮನೋರಂಜನೆ ಸರಿ ಆಯ್ತಲ್ಲ, ಅಲ್ಲೇ ಇದ್ದಾರಲ್ಲ ಕುಡಿಯುವವರು, ಒಬ್ಬೊಬ್ಬರು ಬಂದು ದಂಡ ಊದುಬತ್ತಿ ಕಿಲೋಕ್ಕೆ ತುಂಬ ನಂಜಿ ದೋಸ ಆಂಬುಲೆನ್ಸ್ ನಿಮ್ಮ ಗಂಡನ ಜೊತೆಯಲ್ಲಿ ನೀವು ಇರ್ಬೇಕಿತ್ತಮ್ಮ. ಒಂದೊಂದು ನಾಟ್ಯ ನೋಡ್ಬೇಕು, ನಾಟ್ಯ ಹೋಗ್ಬೋದು ಇರ್ಲಿಲ್ಲ ಅಲ್ವಾ, ಭಯಂಕರ ನಾಟ್ಯ. 15 ವರ್ಷ ಆಗ್ತದೆ ನೋಡ್ಬೇಕು, ಒಂದೊಂದು ನಿನ್ನೆ ಎಲ್ಲ ನೋಡ್ಬೇಕಿತ್ತಮ್ಮ. ನಿನ್ನೆ ನಡೆದ ಕಾರ್ಯಕ್ರಮ ನೋಡಿ, ನಾನು ಸ್ವಲ್ಪ ಸ್ವಲ್ಪ ನಿಮ್ಮಷ್ಟೆಲ್ಲ ನನಗೆ ಗೊತ್ತಿಲ್ಲ, ಸ್ವಲ್ಪ ಸ್ವಲ್ಪ ನಾನು ಹೆಚ್ಚಾಗಿದ್ದಲ್ಲಿಗೆ ನನಗೆ ರಾಜ್ಯ ಹಾಗೆ ನೋಡಿ ಅಮ್ಮ. ತೋಂಗ ದಿಕ್ಕು ತಕ್ಕ ತಯ್ಯ ತಯ್ಯ ತೋಂಗ ಎಲ್ರು ಸಂತೋಷದಿಂದ ಇದ್ರಮ್ಮ, ಎಲ್ರಿಗೆ ಸಂತೋಷ. ಸರಿ ಅಷ್ಟೊತ್ತಿಗೆ ಅಮ್ಮ ಉಂಟು ವಿಷಯ ಉಂಟು, ವಿಷಯ ಉಂಟು ಅಂತ ಆದ್ರೆ ಸಂತೋಷದ ವಿಚಾರ ಹೇಳ್ಬೇಕು ನೀನು ಅಧಿಕಾರದಲ್ಲಿ ಕೂತ್ರ. ಇನ್ನು ಮುಂದಿನ ವಿಷಯ ನಕ್ಕಿ ನಕ್ಕಿ ಹೇಳ್ಬೇಕು, ನಗುತ್ತಾ ಹೇಳ್ಬೇಕು, ನಗು ನಗುತ್ತಾ ಹೇಳ್ಬೇಕಮ್ಮ ಕೇಳ್ಬೇಕು. ಅಧಿಕಾರದಲ್ಲಿ ಕೂತ್ರ, ನಿಮ್ಮ ಗಂಡ ಕೂತ್ರ, ಅಷ್ಟೊತ್ತಿಗೆ ಅಮ್ಮ ನಿಶಬ್ದ ಇತ್ತು. ಹಾಲಾಡಿ ಮೇಳದಿಂದ ಒಬ್ಬ ಹಾರಾಡಿ ನಾಮಾಂಕಿತ ಹೇಗೆ ಯೋಚನೆ ಮಾಡುವುದು ಮತ್ತೆ ಗೊತ್ತಾಯ್ತು. ಸಿಂಗಲ್ ಆಕ್ಷನ್, ಸಿಂಗಲ್ ಆಕ್ಷನ್, ಸಿಂಗಲ್ ಆಕ್ಷನ್, ಸಿಂಗಲ್ ಆಕ್ಷನ್. ಬಂದಮ್ಮ ನಿಮ್ಮ ಗಂಡ ಇದ್ದ ಅಧಿಕಾರದಲ್ಲಿ ಕೂತಿದ್ರ ಅಲ್ಲಿಗೆ ಬಂದಮ್ಮ. ಆಯ್ತು
ನಾನು ಮುಖ ನೋಡದೇನ ಯಾರ್ದು ನಿನ್ನ ಅಪ್ಪನ ಜಾಗದಲ್ಲಿ ನಾನು ನಿಮ್ಮಲ್ಲಿ ಮಾತಾಡೋದಲ್ಲಮ್ಮ. ಈಗ ನನ್ನಲ್ಲಿ ಹೇಳಿದ್ದಲ್ವಾ, ದೇವಲೋಕದಲ್ಲಿ ನಡೆದ ವಿಚಾರನು ನಿಮ್ಮ ಮುಂದೆ ಹೇಳೋದ್ನ. ನನ್ನವರ ಮುಂದಾಗಿ ಬಂದು ನಿಂತವರು ಆಡುವಂತಹ ಮಾತು ಯಕ್ಷರಾಜ ಹೇಳುದು ಆ ರೀತಿ ಮಾತನಾಡಿದ್ದೆ. ಏನೇ ಮುಖ ನೋಡಿದೆಯಲ್ಲ ಕೊಟ್ಟೆನು ಅಂದ ಅಲ್ಲಿ ಅಲ್ಲಿ ನನ್ನವರಿಗೆ ಹೇಳಿದ್ರು ನಿಮ್ಮ ಗಂಟ ಬಿಟ್ಟರ ಅವ್ರ ಜೋರಿಲ್ಲ ಅವರಿಗೆ ಸಿಟ್ಟು ಬಂತು ಎದ್ರು ಅವ ಕೂಡ ಎದ್ದ ಜೋರ್ ಜೋರಾಯ್ತು ಜೋರ್ ಜೋರಾಗಿ ಅವನ ಒಂದು ರೆಕ್ಕೆಯಿಂದ ನಿಮ್ಮ ಗಂಡನ ಕಪಾಲಕ್ಕೆ ಟ್ರೈ ಬಾರಿಸಿತ್ತು. ಹೌದಮ್ಮ ನನ್ನವರು ಸುಮ್ಮನೆ ಏನಾಯ್ತು ನನ್ನವರಿಗೆ ಏನಾಗಲಿಲ್ಲ. ನಿಮ್ಮ ಗಂಡ ನಿಂತುಕೊಂಡಿದ್ರ ಅಲ್ಲಿಗೆ ಕೂತ್ರ ಕುಳಿತುಕೊಂಡ್ರು ಮತ್ತೆ ಜೋರ್ ಜೋರಾಯ್ತು ಮತ್ತೆ ಜೋರಾಯ್ತು ಮತ್ತೊಂದು ರೆಕ್ಕೆಯಿಂದ ನಿಮ್ಮ ಗಂಡನ ಕಪಾಲಕ್ಕೆ ಏನಾಗಲಿಲ್ಲ. ಏನಷ್ಟು ದೊಡ್ಡ ವಿಷಯ ಏನಾಗಲಿಲ್ಲ. ನಿಮ್ಮ ಗಂಡ ನಿಂತವರು ಕೂತ್ಕೊಂಡ್ರ ಕೂತ್ಕೊಂಡಿದ್ರು ಅಲ್ಲಿಗೆ ಮಲಗಿದ್ರು ಯುದ್ಧ ಮಾಡ್ತಾರಂತ ಯಾರಿಗೆ ಗೊತ್ತಮ್ಮ. ನಾನು ಕೂಡ ಅದೇ ಯೋಚನೆ ಮಾಡಿದ್ರೆ ಮಲಗಿದ್ರ ಹತ್ರ ಹೋಗಿ ನೋಡಿದೆ ಅಮ್ಮ ಚಾ ತರಿಸಬಹುದು ಚಾ ತರಿಸಬಹುದು ಅಂತ ಸ್ವಲ್ಪ ಕಾದೆ. ಅಲ್ಲಮ್ಮ ಮಲಗಿದ್ರಲ್ಲ ಗಂಡ ನಿಮ್ಮದು ಚೇತರಿಸಿಕೊಳ್ತಾರಂತ ಸ್ವಲ್ಪ ಕಾದೆ. ಎಷ್ಟು ಕಾದ್ರು ಚಾ ತರಿಸಲಿಲ್ಲ. ಏನಾಯ್ತಪ್ಪ ಏನಾಯ್ತಪ್ಪ ಹತ್ರ ಹೋಗಿ ಮುಖದ ಹತ್ರ ನೋಡ್ತೇನೆ ಅಮ್ಮ ಏನು ಆಗಲಿಲ್ಲ. ಮುಖದ ಹತ್ರ ನೋಡ್ತೇನೆ ಎಷ್ಟು ನಾಲಗೆ ನಿಮ್ಮ ಗಂಡ ಇಷ್ಟು ಉದ್ದ ನಾಲಗೆ ಹೊರಗೆ ಹಾಕಿ ಸತ್ತೇ ಹೋಗಿದ್ದಾರೆ.